ನಮಸ್ಕಾರ. ನನ್ನ ಯೂಟ್ಯೂಬ್ನ ಎಲ್ಲ ಶಬರಿ ಸಾಧಕರಿಗೆ ನಮಸ್ಕಾರ. ಮೊದಲಿಗೆ ನನ್ನ ಮೆಚ್ಚಿನ ಗುರುಗಳಾದ ಬಸವರಾಜ್ ಹಡಗಲಿ ಗುರುಗಳಿಗೆ ಮತ್ತು ನನ್ನ ಧ್ಯಾನದ ಗುರುಗಳಾದ ಸುಭಾಷ್ ಪತ್ರಿಜಿ ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶಬರಿ ವಿದ್ಯೆಯ ಕುರಿತು ನನಗೆ ಒಂದು ಐದಾರು ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ. ಆ ಎಕ್ಸ್ಪೀರಿಯನ್ಸನ್ನು ನಾನು ಶಬರಿ ಸಾಧಕರ ಜೊತೆಗೆ ಹಂಚಿಕೊಳ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಈ ಶಬರಿ ವಿದ್ಯೆಯ ಅನುಭವಗಳು ಅಂತ ಹೇಳಬೇಕಂದ್ರೆ, ನಾನು ದೀಕ್ಷೆ ತೆಗೆದುಕೊಂಡು 50 ದಿನ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನನಗಾದಂಥ ಅನುಭವಗಳನ್ನ ಯಾಕೆ ಹಂಚಿಕೊಳ್ಳುತ್ತಿದ್ದೀನಿ ಅಂದರೆ, ಶಬರಿ ಸಾಧಕರಿಗೆ ನನಗಾದಂತಹ ಅನುಭವ ಅವರಿಗೂ ಆಗಬಹುದು. ಅದಕ್ಕಾಗಿ ಯಾರೂ ಕೂಡ ಭಯಪಡುವಂಥ ಅಗತ್ಯ ಇಲ್ಲ. ಆ ಅನುಭವ ಏನು ಅಂತ ನಾನೀಗ ಹೇಳ್ತೀನಿ. ಮೊದಲನೇ ಅನುಭವ, ಕೈ ಬೆರಳು ತುದಿಯಿಂದ ಮೊಳಕೈವರೆಗೂ ಬಿಸಿ ಮತ್ತು ಮುಳ್ಳು ಬರುವಂತಹ ಅನುಭವ. ಮತ್ತು ಎರಡನೇ ಅನುಭವ ಏನಪ್ಪ ಅಂದರೆ, ಪಾದದಿಂದ ನೆತ್ತಿಯವರೆಗೂ ಒಂಥರ ಬಿಸಿಯಾದ ಅನುಭವ. ಎರಡನೇ ಅನುಭವ ಆಯಿತು. ಆಮೇಲೆ ಮೂರನೇದು, ನಾನು ಜಪಕ್ಕೆ ಕುಳಿತುಕೊಂಡಾಗ ಜಪ ಮಾಡ್ತಾ ಇರಬೇಕಾದ್ರೆ ಒಂದು 50 ಎಣಿಕೆ ಆಗಿರ್ಬೋದು ಒಂಥರ ನಶೆಯ ರೀತಿಯಲ್ಲಿ ಅದು ಕಾಸ್ಮಿಕ್ ಎನರ್ಜಿ ನನ್ನ ಶರೀರವನ್ನು ಪ್ರವೇಶಿಸಿದಾಗ ಮತ್ತು ಬರುವ ರೀತಿಯ ಒಂಥರ ಅನುಭವ ಆಯಿತು. ಅದು ಕೈಯಲ್ಲಿರುವ ಜಪಮಾಲೆ ಕೆಳಗೆ ಬೀಳುತ್ತೇನೋ ಅನ್ನೋ ಥರ ಅನುಭವ ಆಯಿತು. ಆಮೇಲೆ ಒಂದು ಸಲ ಜಪಕ್ಕೆ ಕುಳಿತುಕೊಂಡು ಒಂದು ಎರಡೇ ಮಂತ್ರ ಹೇಳಿದ್ದೀನಿ. ಈ ಬ್ರಹ್ಮರಂಧ್ರದ ಮುಖಾಂತರ ಆ ಕಾಸ್ಮಿಕ್ ಎನರ್ಜಿಯ ಜೊತೆಗೆ ಕನೆಕ್ಟಿಂಗ್ ಆದ ಅನುಭವ ನನಗಾಯಿತು. ಕನೆಕ್ಟಿಂಗ್ ಆಗುವ ರಭಸಕ್ಕೆ ನನ್ನ ಶರೀರ ಒಮ್ಮೆಲೆ ಹಿಂಗೆ ಸಡನ್ನಾಗಿ ಅಲ್ಲಾಡಿ ಹೋದ ಅನುಭವ ಆಯಿತು. ಆಮೇಲೆ ಐದನೇದಾಗಿ, ನಾನು ಕುಳಿತುಕೊಂಡು ಜಪ ಮಾಡುವಾಗ ನನ್ನ ಹೃದಯ ಚಕ್ರದಿಂದ ಏನೋ ಒಂದು ಶರೀರದಿಂದ ಹೊರಗಡೆ ಹೋದಂಥ ಅನುಭವ ಆಯಿತು. ಅಂದರೆ ಶರೀರದಿಂದ ಒಮ್ಮೆಲೆ ಝಗ್ ಅಂತ ಏನೋ ಹೊರಗಡೆ ಹೋಯಿತು. ಆ ಹೊರಗಡೆ ಹೋಗೋ ರಭಸಕ್ಕೆ ನನ್ನ ಶರೀರ ರಿಟರ್ನ್ ಆಗಿ ಅಂದರೆ ಹಿಂದಕ್ಕೆ ತಳ್ಳಲ್ಪಡಿತು. ಆ ಥರ ಒಂದು ಅನುಭವ ಆಯಿತು. ಆಮೇಲೆ ಆರನೇದಾಗಿ, ಸಾಧನೆ ಐವತ್ತು ದಿನ ಕಂಪ್ಲೀಟ್ ಆದ ದಿನ ಒಂದು ಅನುಭವ ಆಯಿತು. ಏನಪ್ಪ ಅಂದ್ರೆ, ಕನಸಿನಲ್ಲಿ ನನ್ನ ಶರೀರದಲ್ಲಿ ಒಂದು ಆಕಾರವಿಲ್ಲದ ಒಂದು ಪರಾತ್ಪರ ಶಕ್ತಿನೇ ಅನ್ಬೋದು. ಅದನ್ನು ಅಗೋಚರ ಶಕ್ತಿ, ಅದೇ ಕಾಸ್ಮಿಕ್ ಎನರ್ಜಿ, ಅದು ನನ್ನ ಬಾಡಿಯಲ್ಲಿ ಒಮ್ಮೆಲೆ ಜಗ್ ಅಂತ ಪ್ರವೇಶ ಆದ ಅನುಭವ ಆಯಿತು. ಆಮೇಲೆ ಎರಡನೇ ದೀಕ್ಷೆ ತೆಗೆದುಕೊಂಡ ದಿನಾನೇ ಒಂದು ಬಿಳಿ ಆಕಳು ನನ್ನ ಕನಸಿನಲ್ಲಿ ಬಂದಿತ್ತು. ಬಿಳಿ ಆಕಳು ಗಾಯತ್ರಿ ಮಾತಾ ಅನ್ಬೋದು ಅಥವಾ ಪಾರ್ವತಿ ದೇವಿ ಅನ್ಬೋದು, ನೀವು ಆಧ್ಯಾತ್ಮ ಚಿಂತಕರು ಏನಂತ ತಿಳ್ಕೊತೀರಿ ನೋಡಿ, ಅದು ನನಗೆ ಆದ ಅನುಭವ. ಆಮೇಲೆ ಇವಿಷ್ಟು ನನಗಾದಂಥ ಅನುಭವಗಳಾಗಿವೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಶಬರಿ ಸಾಧಕರು ಕೆಲವರು ಮೈಯಲ್ಲಿ ಆ ಕಾಸ್ಮಿಕ್ ಎನರ್ಜಿ ಹರಿಯೋ ಮುಖಾಂತರ ಏನೇನೋ ಅನುಭವಗಳಾಗ್ತಾವೆ, ಅದಕ್ಕಾಗಿ ಕೆಲವೊಬ್ಬರು ಭಯ ಪಡ್ತಿರ್ತಾರೆ, ಇದೇನಾಗುತ್ತಪ್ಪ ಅಂತ ಭಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಯಾರೂ ಭಯ ಪಡುವಂಥ ಅಗತ್ಯ ಇಲ್ಲ. ಆ ಕಾಸ್ಮಿಕ್ ಎನರ್ಜಿಯ ಜೊತೆಗೆ ನಮ್ಮ ಕನೆಕ್ಟಿಂಗ್ ಆದ ಕೂಡಲೇ ಅದು ಆ ಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶಿಸುತ್ತಲ್ಲ, ಅದಕ್ಕಾಗಿ ಈ ಥರ ಎಲ್ಲ ಅನುಭವಗಳು ಬರುತ್ತವೆ. ದಯವಿಟ್ಟು ಯಾರೂ ಭಯಪಡುವಂಥ ಅಗತ್ಯ ಇಲ್ಲ. ಸಾಧನೆ ಮಾಡಿ ಅಂತ ಹೇಳ್ತಾ ನನ್ನ ಇಬ್ಬರು ಗುರುಗಳು ಅಂದರೆ ನನ್ನ ಪ್ರೀತಿಯ ಬಸವರಾಜ್ ಹಡಗಲಿ ಗುರುಗಳಿಗೂ ಮತ್ತು ನನ್ನ ಧ್ಯಾನದ ಗುರುಗಳಾದ ಪತ್ರಿಜಿಯ ಗುರುಗಳು
ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ನನ್ನ ಒಂದೆರಡು ಅನುಭವ ಹಂಚಿಕೆಯನ್ನು ಹೇಳಿ ಮುಗಿಸುತ್ತಾ ಜೈ ಗುರುದೇವ.